ಹದಿನೈದು ದಿವಸ ಇದೆ ಪಕ್ಷದಲ್ಲಿ ಬೇಸ್ ಇಲ್ಲ ಈ ಕ್ಷೇತ್ರದಲ್ಲಿ ನನ್ನನ್ನು ಜನರು ಇವತ್ತು ಒತ್ತಡ ಮಾಡ್ತಾ ಇದ್ದಾರೆ ನೀನು ನಿಲ್ಲಬೇಕು ಅಂತೇಳಿ ನಾನು ರಾಜ ಸಾರ್ವಜನಿಕ ಜೀವನಕ್ಕೆ ಈ ಡಿ ಕೆ ಶಿವಕುಮಾರರ ಕುತಂತ್ರಕ್ಕೆ ಬಲಿಯಾಗಿ ನಾನು ರಾತ್ರಿ ಕಣ್ಣೀರು ಹತ್ತುಕೊಂಡು ಮಾನ್ಯ ಖರ್ಗೆ ಸಾಹೇಬ್ರ ಮನೆಯಿಂದ ಎರಡು ಮೂರು ಗಂಟೆ ಬಿಕಾರಿ ಥರ ನಿಂತಿದ್ದೆ ಸ್ವಾಮಿ ನಾನು ಅಷ್ಟು ನೋವಾಗಿತ್ತು ಈ ರಾಜಕೀಯ ಜೀವನದಲ್ಲಿ ನಾನು ಯಾತಕ್ಕಾಗಿ ಬಂದಿದ್ದೇನೆ ಅಂತ ಹೇಳುವಂಥ ಪರಿಸ್ಥಿತಿ ನನಗೆ ಅದರಾಯಿತು ಆ ಸಂದರ್ಭದಲ್ಲಿ ನಾನು ಅನಿಸಿಕೊಂಡೆ ಅದು ರೋಡ್ನ ರೋಡ್ನಲ್ಲಿ ನಿಂತಿರುವಂತಹ ಪರಿಸ್ಥಿತಿ ನನಗೆ ಬೇಕಾ ಸ್ವಾಮಿ ಒಮ್ಮೆ ಶಾಸಕನಾಗಿದ್ದವನಿಗೆ ಈ ಕಾಂಗ್ರೆಸ್ನಿಂದ ಬಹುಶಃ ಆ ನೋವಿನಿಂದ ಸಾರ್ವಜನಿಕ ಜೀವನದಿಂದ ನಾನು ಮುಕ್ತನಾಗ್ತೇನೆ ಅಂತ ಹೇಳುವಂಥ ಮಾತನ್ನು ನನ್ನ ಪತ್ನಿ ಬಹುಶಃ ನನ್ನ ಹೆಂಡತಿಯನ್ನು ಡಾಕ್ಟ್ರಿಗೆ ಕರೆಸ್ಕೊಂಡು ಹೋಗೋದು ನನ್ನ ಮಗ ಇಲ್ಲದ್ರೆ ಯಾರಾದರೂ ನಾನು ಕುಟುಂಬದ ಜೊತೆ ಇಲ್ಲದೆ ನನ್ನ ಕುಟುಂಬದಲ್ಲಿ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಸರ್ ನನ್ನ ಒಂದು ಪ್ರಯತ್ನ ಒಂದೇ ಈ ಕ್ಷೇತ್ರದಲ್ಲಿ ನನ್ನನ್ನು ಜನ ಕೊರೋನಾದ ಸಂದರ್ಭದಲ್ಲಿ ನನಗೆ ನನ್ನ ಸೇವೆ ನೆನಪಿದೆ ಆ ಸೇವೆಯ ಮೂಲಕ ನನ್ನನ್ನು ಕೈ ಬಿಡುವುದಿಲ್ಲ ಅಂತೇಳುವಂಥ ಮಾತನ್ನು ಹೇಳ್ತೇನೆ ಈ ಭಾಗದಲ್ಲಿ ಐದು ವರ್ಷ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಶಾಸಕರು ಮಾಡಿದಂತಹ ಅಭೂತಪೂರ್ವ ರಾಜ್ಯದ ಇತಿಹಾಸದಲ್ಲಿ ನೂರ ಅರವತ್ತು ಕೋಟಿ ಒಂದು ಮಾರುಕಟ್ಟೆ ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಫೈಟ್ ಮಾಡಿ ತಂದು ಅರುವತ್ತು ಕಟ್ಟಿ ಕೋಟಿದ ಐವತ್ತೆಂಟು ಕೋಟಿದೊಂದು ರಸ್ತೆ ದೇವಸ್ಥಾನಕ್ಕೆ ಪ ದೇವಸ್ಥಾನಕ್ಕೆ ಇಡುವಂಥ ರಸ್ತೆಯನ್ನು ಕೆಲಸಿದ್ದೇನೆ ಅದನ್ನೆಲ್ಲ ಈಗಿನ ಶಾಸಕ ಚೀರ್ ಮಾಡಿ ಮನೆಯನ್ನು ನೀಡದೆ ಹಾಯಾಗಿದ್ದಾರೆ ಅಂತಹ ಸಂದರ್ಭದಲ್ಲಿ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಇರುವಂತಹ ಸಂದರ್ಭ ಇದನ್ನು ಮಾಡಿದ್ದಾರೆ ನನಗೆ ಜನರ ಮೇಲೆ ವಿಶ್ವಾಸ ಇದೆ ಆ ಜನರು ನನಗೆ ಆಶೀರ್ವಾದ ಮಾಡ್ತಾರೆ ನಾನು ಮಗದೊಮ್ಮೆ ವಿಧಾನಸಭೆಯನ್ನು ನನ್ನ ಕ್ಷೇತ್ರದ ಜನರ ಆಶೀರ್ವಾದದ ಮೂಲಕ ಮೆಟ್ಟಿ ಸೋಲ್ಲಿಕ್ಕೆಲ್ಲ ನಿಂತದ್ದು ಐ ಹ್ಯಾವ್ ಎ ಕಾನ್ಫಿಡೆಂಟ್ ಹದಿನೈದು ದಿವಸ ಆದರೂ ಜನ ನನ್ನ ಕೈ ಬಿಡಲಿಕ್ಕಿಲ್ಲ ಈ ಭಾಗದ ಅದೂರಿಯಾದ ಕನಸುಗಳು ಮಾರ್ಕೆಟ್ ಇರ್ಬೋದು ಬಡವರಿಕಿಡುವಂಥ ಮನೆಗಳು ಅರ್ಧದಲ್ಲಿ ನಿಂತಿದೆ ಆ ದೇವಸ್ಥಾನದ ರಸ್ತೆಯ ನಲವತ್ತು ಕೋಟಿಯನ್ನು ಬೇರೆ ಬೇರೆ ಕಾನ್ಸ್ಟೆನ್ಸಿಗೆ ಹಾಕಿದ್ದಾರೆ ಇದನ್ನೆಲ್ಲ ಮಾಡುವಂತಹ ನಿಯತ್ತಿನಿಂದ ಇಲ್ಲಿ ಪೋ ಮೀನುಗಾರಿಕೆ ಬಂದರಿಗೆ ಶಿಲಾನ್ಯಾಸ ಆಗಿದೆ ಅದನ್ನು ಮುಕ್ತ ಕಾಣಿಸುವಂತಹ ಕೆಲಸ ಇಲ್ಲ ಇದನ್ನೆಲ್ಲ ಮಾಡುವಂತಹ ನಿಟ್ಟಿನಲ್ಲಿ ನಾನು ಇದ್ದೇನೆ ತಮ್ಮೆಲ್ಲ